ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಜಾಸ್ತಿ ಮಾತಾಡೋಕೆ ಇಷ್ಟಪಡಲ್ಲ. ಅವತ್ತೇ ಅನ್ಕೊಂಡಿದ್ದೆ ಲೈವ್ ಮೂಲಕ ಕೆಲವೊಂದು ಮಾತುಗಳು ಹೇಳಬೇಕು ಅನ್ಕೊಂಡೆ. ನನ್ನ ಒಂದು ಎರಡೇ ಪ್ರಶ್ನೆ, ಇವಾಗ ದರ್ಶನ್ ಸರ್ದು ಕಾಂಟ್ರವರ್ಸಿ ತುಂಬಾ ದಿನದಿಂದ ನಡೀತಾ ಇದೆ. ಒಂದು, ಇಂದ್ರಜಿತ್ ಲಂಕೇಶ್ ಅವರು ಒಬ್ಬ ಸಲಗಾನ ಎದುರಾಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರ ಮೀಟರ್ ಮೆಚ್ಚಬೇಕಾದದ್ದೆ ಒಂದು. ಆಮೇಲೆ ಸಲಗಾನ ಎದುರಾಕೊಂಡ ಮೇಲೆ ಏನೇ ಬರುತ್ತೆ ಅದನ್ನೆಲ್ಲ ಫೇಸ್ ಮಾಡ್ತೀನಿ ಅಂತ ಒಂಟಿ ಸಲಗ ಒಂಟಿ ಸಲಗ ಅಂತ ಚಾನಲ್ ಅವ್ರು ಟೈಟ್ಲ್ ಕೊಟ್ರಲ್ಲ, ಅದೇ ಥರ ಅದನ್ನು ಅಪ್ರೂವ್ ಆಗೋ ಗಂಟನೂ ಹೋರಾಡಬೇಕು. ಅದು ಬಿಟ್ಟು ತಿರ್ಗಾ ಲೀಗಲ್ ಆಗಿ ಹೋಗ್ತೀನಿ ಅಂತ ಹಂಗೆ ವಾಪಸ್ ಆಗಿರೋದು ಅವ್ರ ಮುಟ್ಟಾಳತನ. ಬರೀ ಒಂಟಿ ಸಲಗ ಅಂದರೆ ಸಾಲದು. ಇವಾಗ ಕೆಟ್ಟದ್ದು ಮಾಡೋದು ಬಿಟ್ಬಿಡಿ, ಆಗತ್ತೆ, ಆಗಿರ್ಬೋದು, ಹೋಟ್ಲಲ್ಲಿ ಗಲಾಟೆ ಆಗಿರ್ಬೋದು, ವಡವರ್ ಇಟ್ ಮಾಡಿ. ಆಮೇಲೆ ಈ ಬಡವರ ಪರ ಧ್ವನಿ ಎತ್ತುತ್ತಾ ಇದ್ದೀನಿ, ಬಡವರ ಪರ ಧ್ವನಿ ಎತ್ತುತ್ತಾ ಇದ್ದೀನಿ ಅಂತಾರೆ. ಸುಮ್ಮನೆ ರೋಡಲ್ಲಿ ಬೈಕ್ ತಗೊಂಡೋಗಿ ನಿಮ್ಗೆ ಎಷ್ಟು ಜನ ಬಡವರು ಕಾಣಿಸ್ತಾರೆ ಅವ್ರ ಪರ ಧ್ವನಿ ಎತ್ತಿ, ಆವಾಗ ಪ್ರತಿಯೊಬ್ಬರು ನಿಮಗೆ ಸಲಾಮ್ ಹೊಡಿತಾರೆ. ಆಮೇಲೆ ಈ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದನ್ನು ಹೇಳಲೇಬೇಕು, ಒಗ್ಗಟ್ಟು ಒಗ್ಗಟ್ಟು ಅಂತಿರಲ್ಲ, ಎಷ್ಟು ಜನ ಹೀರೋಗಳು ಇವತ್ತು ಕನ್ನಡ ಇಂಡಸ್ಟ್ರಿ ದರ್ಶನ್ ಸರ್ನ ದರ್ಶನ್ ಸರ್ಗೆ ಬಕೆಟ್ ಹಿಡಿದಿದ್ರು. ಇಂಟರ್ವ್ಯೂ ಮಾಡಿದ್ರೆ ದರ್ಶನ್ ಸರ್ ಡಿ ಬಾಸ್ ಅಂತ ಹೆಸರುಗಳು ತಗೊಳ್ಳೋದೇ ಆಯಿತು. ಯಾವನ್ನಾದರೂ ಒಬ್ಬ ಮುಂದೆ ಬಂದು ನಿಮ್ಮ ಪರ ನಾವಿದ್ದೀವಿ ಅಂತ ಯಾರಾದರೂ ಬಂದು ಮಾತಾಡಿದ್ರ, ಯಾರಾದರೂ ಒಬ್ಬರು ಮಾತಾಡಿದ್ರ? ಇಲ್ಲ. ಇವಾಗ ವಿಷಯ ತಣ್ಣಗಾಯಿತು. ತಣ್ಣಗಾದ್ಮೇಲೆ ಕೆಲವರು ಸ್ಟೇಟಸ್ ಹಾಕೊಂಡು ನೋಡಿದ್ವಿ. ಇವಾಗ ಎದ್ದು ಬಂದು ಪ್ರಯೋಜನ ಇಲ್ಲ. ಪ್ರಾಬ್ಲಮ್ಮು ಸಂಕಷ್ಟ ಎಲ್ರಿಗೂ ಬರುತ್ತೆ. ಅದನ್ನು ಎದುರಿಸ್ಕೊಂಡು ಜಯಿಸ್ಕೊಂಡು ಮುಂದೆ ಬರ್ತೀವಲ್ಲ, ಮುಂದೆ ಬರ್ತಾರಲ್ಲ, ಅದು ಖಂಡಿಸ್ತಾನ ಅರ್ಥ ಆಗಿರಬೇಕು. ಆಮೇಲೆ ಮೀಡಿಯಾಗಳು ನೀವು ತಪ್ಪನ್ನ ಕಂಡಿಡೀರಿ, ಆದರೆ ತಂದಿಕ್ಕೆ ಪಡೆ. ಇವಾಗ ಎಲ್ಲರೂ ಹೀರೋಗಳ ಹೆಸರು ತೊಗೊಂಡ್ರಿ, ಯಶು ಹೀರೋ ಯಶು ಹೆಸರು ತೊಗೊಂಡ್ರಿ, ಪುನೀತ್ ಸರ್ ಹೆಸರು ತೊಗೊಂಡ್ರಿ, ಶಿವಣ್ಣ ಹೆಸರು ತೊಗೊಂಡ್ರಿ, ಆಮೇಲೆ ಉಮಾಪತಿ ಅವ್ರನ್ನ ಹೇಳ್ಕೊಂಡ್ರಿ. ಎಲ್ಲಿ ಟಿ ಆರ್ ಪಿ ಜನಕ್ಕೆ ಇಂಟ್ರೆಸ್ಟ್ ಕೊಡ್ತೀರಾ ಅವರೆಲ್ಲ ಹೆಸರು ಮಾಡೋಕ್ಕೆ ಹೆಸರನ್ನ ಹಾಳು ಮಾಡೋಕ್ಕೆ ನೀವು ಪ್ರಯತ್ನ ಪಡ್ರಿ. ಮೀಡಿಯಾದವರು ಇಷ್ಟು ಚೆನ್ನಾಗಿ ಎಂತೆಂಥ ಟ್ಯಾಗ್ಲೈನ್ ಹಾಕ್ತೀರಾ, ಎಂತೆಂಥ ಕ್ಯಾಪ್ಷನ್ಸ್ ಕೊಡ್ತೀರಾ, ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಟಿ ಆರ್ ಪಿಗೋಸ್ಕರ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ. ಐ ಥಿಂಕ್ ಒಂದು, ಇವಾಗ ಸದ್ಯಕ್ಕೆ ದರ್ಶನ್ ಸರ್ ಫ್ಯಾನ್ಸ್ ಕಮ್ಮಿ ಆಗಿಲ್ಲ, ತಿರ್ಗಾ ಜಾಸ್ತಿ ಅಭಿಮಾನ ಬೆಳೆಸ್ಕೊಂಡ್ರು. ಒಂದು, ನಾನು ದರ್ಶನ್ ಸರ್ ಅಭಿಮಾನಿ ಇವಾಗಿಂದಲ್ಲ, ಒಂದು 16 ವರ್ಷದಿಂದ, ಲೈಕ್ ಅವತ್ತಿಂದ ಅಭಿಮಾನಿನೇ. ಆದರೆ ತಪ್ಪು ಆಗತ್ತೆ, ತಪ್ಪಾಗಿಲ್ಲ ಅಂತಿಲ್ಲ, ಬಟ್ ಆದರೆ ಒಬ್ಬರನ್ನ ಟಾರ್ಗೆಟ್ ಮಾಡಿ ಅದನ್ನೇ ತಪ್ಪು ತಪ್ಪು ಅಂದ್ಕೊಂಡು ಅವ್ರ ಮೇಲೆ ಪದೇ ಪದೇ ಇನ್ನೊಂದು ಒಂದು ಅರ್ಥ ಮಾಡ್ಕೊಳ್ಳಿ, ಸೈಲೆಂಟ್ ಆಗಿರೋ ವ್ಯಕ್ತಿನ ಯಾವತ್ತೂ ಯಾರು ಕೆದಕ್ಬೇಡಿ. ತಿರುಗಿ ನಿಂತ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ನೀವು ನಿಜವಾಗ್ಲೂ ಬಡವರ ಪರ ಇದ್ದಿದ್ರೆ ನಾನು ಕೂಡ ಸಪೋರ್ಟ್ ಮಾಡ್ತಿದ್ದೆ ಡೆಫಿನೆಟ್ಲಿ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಗೊತ್ತಾ, ಎಷ್ಟು ಜನ ಪ್ರೋಗ್ರಾಮ್ಸ್ಗೆ ಆಡಿಯೋ ಲಾಂಚು, ಫಿಲ್ಮ್ ಲಾಂಚು, ಟ್ರೈಲರ್ ಲಾಂಚು, ಟೀಸರ್ ಲಾಂಚು, ಆಮೇಲೆ ಹೀರೋ ಹೀರೋ ಮೆಟೀರಿಯಲ್ ಆದಾಗ ಫಿಲಮ್ ಓಡಲಿ ಅಂತ ದರ್ಶನ್ ಸರ್ ಡಿ ಬಾಸ್ ಫ್ಯಾನ್ ಅಂತ ಹೇಳೋದಲ್ಲ. ಆ ಥರ ಹೆಸರುಗಳು ತೊಗೊಂಡು ಇವತ್ತು ಒಬ್ರು ವಿಡಿಯೋ ಮಾಡಿದ್ದೀರಾ, ಒಬ್ರು ಧೈರ್ಯವಾಗಿ ಬಂದು ದರ್ಶನ್ ಅಣ್ಣ ದರ್ಶನ್ ಬಾಸ್ ನಾನು ನಿಮ್ಮ ಜೊತೆ ಆಗಿದ್ದೀವಿ ಅವನು ಯಾವನ್ ಬರಲಿ ಅಂತ ಹೇಳ್ತಾರ? ಯಾರೂ ಇಲ್ಲ. ಅದೇ ಒಂದು ವಿಪರ್ಯಾಸ. ಅದಕ್ಕೆ ಅವರವ್ರ ತಲೆಗೆ ಅವ್ರವ್ರ ಕೈ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ತಪ್ಪು ಮಾಡಿಲ್ಲ ಅಂತಲ್ಲ, ತಪ್ಪು ಮಾಡಿರ್ಬೋದು, ನೆಕ್ಸ್ಟ್ ಅದು, ಬಟ್ ಆ ತಪ್ಪು ಎಂಥದ್ದು ಏನಕ್ಕಾಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಆ ತಪ್ಪು ಬಲುವ ಕಾಣಿಸುತ್ತೆ. ಗುಡ್ ಬೈ, ಟೇಕ್ ಕೇರ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.